ನರಣಿದೇವಿಯು ಚಿನ್ನದ ತೊಂಬಿಗೆಯಲ್ಲಿ ಸ್ವಾಮಿ ತೀರ್ಥೋದಕವನ್ನು ಹಾಕಿಕೊಂಡು ಶ್ರೀನಿವಾಸನ ಪಾದಗಳಿಗೆ ತುರಿಸಿದರು. ಆಕಾಶರಾಜನು ತೊಳೆದರು. ಪುಣ್ಯಪ್ರದವಾದ ಶ್ರೀಹರಿಯ ಪಾದೋದಕವನ್ನು ರಾಜನು ತನ್ನ ತಲೆಗೆ ಧರಿಸಿದನು. ಹಾಗೆ ತನ್ನ ಹೆಂಡತಿ ಮಕ್ಕಳು ತಮ್ಮ ಮನೆಗೆ ಇವುಗಳ ಮೇಲೆ ಮಾರ್ಜನ ಮಾಡಿದರು. ಇಂದು ನನ್ನ ಜನ್ಮ ಸಾರ್ಥಕವಾಯಿತು. ನನ್ನ ಪಿತೃ ತೃಪ್ತರಾದರು. ಹೀಗೆಳಿದರು. ಕನ್ಯಾದಾನದ ಗಡಿಯು ಪ್ರಾಪ್ತವಾಯಿತು. ಪದ್ಮಾವತಿಯು ಅದ್ಭುತವಾಗಿ ಅಲಂಕಾರಿಕರಾಗಿ ಬಂದರು. ರಾಮನು ಸುಮೂರ್ತವೆಂದು ಮಂಗಳಾಚರಣೆ ಹೇಳಿದರು. ಗೋಪಾಲನು ಕನ್ಯಾದಾನದ ಸಮಯ ಕೋಟಿ ವರಹವನ್ನು ವೆಂಕಟೇಶ್ವರಿಗೆ ವರದಕ್ಷಿಣೆಯಾಗಿ ಕೊಟ್ಟನು. ನೂರು ಭಾರದ ಕಿರೀಟವನ್ನು, ಅಷ್ಟೇ ತೂಕದ ಕಂಠೇಶ್ವರವನ್ನು, ಅಮೂಲ್ಯವಾದ ಏಳು ಪದಗಳನ್ನು, ಹುಚ್ಚಿನ ಸರವನ್ನು, ವಜ್ರ ವೈಢೂರ್ಯಗಳಿಂದ ಯುಕ್ತವಾದ ಇನ್ನೂ ಅನೇಕ ಆಭರಣಗಳನ್ನು ಕೊಟ್ಟನು. ಹೀಗೆ ಆಭರಣಗಳಿಂದ ಅಲಂಕೃತನಾದ ಶ್ರೀನಿವಾಸನಿಗೆ ಕನ್ಯಾದಾನ ಮಾಡಿದನು. ಅಶ್ರೀಗೋತ್ರ ತಂದಳು, ಸುಧರ್ಮನಾಯನ ಮರಿಮಗಳು, ಸುಶರ್ಮನ ಮೊಮ್ಮಗಳು, ಆಕಾಶರಾಜನ ಮಗಳು ಆಗಿರುವ ಪದ್ಮಾವತಿಯನ್ನು ಗೋವಿಂದನೇ ನೀನು ಪರಿಗ್ರಹಿಸು ಎಂದು ಬೃಹಸ್ಪತಿ ನೋಡಿದನು. ವಶಿಷ್ಠನು ಹೇಳಿದರು, ಜಯಾತಿರಾಜನ ಮರಿಮಗಳು